ನಿಮ್ಮ ಮತದಲ್ಲಿ ಎಷ್ಟೊಂದು ಶಕ್ತಿ ಇದೆ ಎಂದರೆ ಒಂದು ಮತ ಹಾಕಿದರೆ ಬರೀ ಶಾಸಕರಾಗುತ್ತಾರೆ, ಇನ್ನೊಂದು ಮತ ಹಾಕಿದರೆ ಸಚಿವ ಅಷ್ಟೇ ಅಲ್ಲ ಮುಖ್ಯಮಂತ್ರಿ ಕೂಡ ಆಗುತ್ತಾರೆ ಅನ್ನೋದು ಸಾಬೀತು ಮಾಡಿ ತೋರಿಸಿದ್ದೀರಿ. ನಾನು ನಿಮ್ಮ ಋಣದಲ್ಲಿ ಇದ್ದೇನೆ ಎಂದು ಸಿಎಂ ಬೊಮ್ಮಾಯಿ ಅವರು ಭಾವುಕವಾಗಿ ನುಡಿದ ಪ್ರಸಂಗ ನಡೆಯಿತು. ಶಿಗ್ಗಾವಿಯಲ್ಲಿ ಶ್ರೀಮತಿ ಗಂಗಮ್ಮ ಬೊಮ್ಮಾಯಿ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪ್ರತಿಭಾ ಪುರಸ್ಕಾರ ಹಾಗೂ ಖ್ಯಾತ ಸಂಗೀತ ನಿರ್ದೇಶಕ ಗುರು ಕಿರಣ್ ಅವರ ಸಂಗೀತ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೆರೆದಿದ್ದ ಅಪಾರ ಜನಸ್ತೋಮ ಕಂಡು ಮಾತನಾಡಿದ ಸಿಎಂ ಅವರು, ಬೇರೆ ರಾಜಕಾರಣಿಗಳಂತೆ ನಾನು ಮಾತನಾಡುವುದಿಲ್ಲ, ನನ್ನ ಕೆಲಸಗಳು ಮಾತನಾಡುತ್ತವೆ ಎಂದು ತಿಳಿಸಿದ್ದಾರೆ. ನಿಮ್ಮನ್ನೆಲ್ಲ ನೋಡಿ ಬಹಳ ಖುಷಿ ಆಯಿತು, ಬಹಳ ಸಂತೋಷ. ನೀವೆಲ್ಲ ನನಗೆ ಟಿವಿಯಲ್ಲಿ ನೋಡಿ 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 ಯಾವಾಗ ಸಿಗೋಕ್ ಬರ್ತಾರೋ ಅಂತ ಅನಿಸಿರ್ಬೇಕು ನಿಮ್ಗೆ. ನನಗೂ ಕೂಡ ನಾನು ಯಾವಾಗ ಸಿಗೋಕ್ ಹೋಗಿನಿ ಅಂತ ಮನಸ್ಸು ತುಡಿತಾ ಇರ್ತದೆ. ಅಲ್ಲಿ ಬೆಂಗಳೂರಿಗೆ ನನ್ನ ಮಿತ್ರರೆಲ್ಲರೂ ಬಂದಾಗ ಯಾವ್ಯಾವ ಊರಿನವ್ರು ಬಂದಿರ್ತಾರ ಊರಾಗಿನ ಎಲ್ಲ ಜನರ ಮುಖ ನನ್ನ ಕಣ್ಣು ಮುಂದೆ ಬರ್ತದೆ. ಸಿಗಾಂವ್ ಟೌನು, ಸವಣೂರು, ಬಂಕಾಪುರ ಜೊತೆಗೆ ಪ್ರತಿಯೊಂದು ಹಳ್ಳಿಯ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರ ಮುಖ ನನ್ನ ನೆನಪಿನ ಸ್ಫೋಟದ ಮೇಲೆ ಬರ್ತದೆ. ನಿಮ್ಮ ಋಣದಲ್ಲಿ ನಾನಿದ್ದೇನೆ. ಬ್ಯೂರೋ ರಿಪೋರ್ಟ್, 9 ಲೈವ್ ನ್ಯೂಸ್, ಶಿಗ್ಗಾವಿ.